ಸಂಭ್ರಮಿ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Baggett, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಸ್ಥಳೀಯ ಸುದ್ದಿವಾಹಿನಿ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮಾಜಿ ಪ್ರಧಾನಿ ಅಟಲ್ ಜಿ ಇನ್ನಿಲ್ಲ ಶೋಕ ಸಾಗರದಲ್ಲಿ ಮುಳುಗಿದ ದೇಶದ ಜನತೆ ಅಜಾತ ಶತ್ರುವಿಗೊಂದು ನಮನ ರೀ ಸೋಕಾಲ್ ರಾಜಕಾರಣಿಗಳೇ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗೋದಲ್ಲ ರಸ್ತೆ ಹಾಲತ್ ನೋಡ್ರಿ ಸ್ವಲ್ಪ ಹದಗೆಟ್ಟ ರಸ್ತೆ ಗುಂಡಿಗಳಿಂದ ಸಾರ್ವಜನಿಕರ ದುಸ್ಥಿತಿ ನಗರದ ಹಳೆಯ ಚೌಕ್ ಪೊಲೀಸ್ ಠಾಣೆಯಲ್ಲಿ ಸಿಟಿ ಕಮಾಂಡ್ ಸೆಂಟರ್ ಉದ್ಘಾಟನೆ ಮಳೆಯಾಗದಿದ್ರೆ ಮೋಡ ಬಿತ್ತನೆಗೆ ಚಿಂತನೆ ಪ್ರಿಯಾಂಕರ್ಗೆ ಹೇಳಿಕೆ ಈಗ ವಾರ್ತೆಗಳ ವಿವರ
ಅಜಾತಶತ್ರು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮನ್ನಗಲಿದ್ದಾರೆ. ಇಡೀ ದೇಶವೇ ಅವರಿಗಾಗಿ ಪ್ರಾರ್ಥಿಸಿದರೂ ಯಾವುದೇ ಪೂಜೆಗಳು ಫಲ ಕೊಡಲಿಲ್ಲ. ಆ ಅಜಾತಶತ್ರು ಆತ್ಮಕ್ಕೆ ಶಾಂತಿ ದೊರಕಲೆಂದು ನಾವೆಲ್ಲ ಪ್ರಾರ್ಥಿಸೋಣ. ಅವರೊಬ್ಬ ಕವಿ, ಹೆಸರಾಂತ ಪತ್ರಕರ್ತ, ಶ್ರೇಷ್ಠ ವಾಗ್ಮಿ, ಚಿಂತಕ, ದಾರ್ಶನಿಕ, ನಿಸ್ವಾರ್ಥ ರಾಜಕಾರಣಿ. ಅವರೇ ಅಟಲ್ ಬಿಹಾರಿ ವಾಜಪೇಯಿ. ನಿಸ್ವಾರ್ಥ ರಾಜಕಾರಣ ಮತ್ತು ತಮ್ಮ ಸ್ಫೂರ್ತಿದಾಯಕ ಭಾಷಣಗಳಿಂದ ದೇಶದ ಜನರ ಮನಗೆದ್ದಿದ್ದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ದೇಶ ಈಗ ಕಳೆದುಕೊಂಡಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿದ್ದು 1924 ಡಿಸೆಂಬರ್ 25ರಂದು. ಭಾರತದ ರಾಜಕೀಯದಲ್ಲಿ ಬಹುಕಾಲದಿಂದ ಸಕ್ರಿಯ ರಾಜಕಾರಣಿಯಾಗಿ ತಮ್ಮ ಅಪೂರ್ವ ಯೋಗದಾನವನ್ನು ನೀಡಿ ನುಡಿದಂತೆ ನಡೆಯುವ ಮಾನವತಾವಾದಿಯಾಗಿ ಭಾರತ ಮತ್ತು ವಿಶ್ವದಲ್ಲಿ ವಾಜಪೇಯಿ ಅವರು ಹೆಸರುವಾಸಿಯಾಗಿದ್ದಾರೆ. 1924 ಕೃಷ್ಣದೇವಿ ಮತ್ತು ಕೃಷ್ಣ ಬಿಹಾರಿ ವಾಜಪೇಯಿ ಅವರಿಗೆ ಮಗನಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ ಹತ್ತಿರದ ಶಿಂದೇಕಿ ಚೌಹಾಣಿ ಎನ್ನುವ ಗ್ರಾಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನಿಸಿದ್ದರು. ತಂದೆ ಒಬ್ಬ ಕವಿ ಮತ್ತು ಸಾಮಾನ್ಯ ಶಾಲೆಯ ಉಪಾಧ್ಯಾಯರಾಗಿದ್ದರು. ಆಗಿನ ವಿಕ್ಟೋರಿಯಾ ಕಾಲೇಜಿನಿಂದ ಪದವಿಯನ್ನು ಪಡೆದ ಅಟಲ್ ಬಿಹಾರಿ ವಾಜಪೇಯಿ ಹಿಂದಿ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಾನ್ಪುರದ ಡಿಎವಿ ಕಾಲೇಜಿನಿಂದ ಪಡೆದರು. ಕಾನ್ಪುರದ ಲಕ್ಷ್ಮೀಬಾಯಿ ಕಾಲೇಜಿನಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಡೆದ ಅಟಲ್ ಬಿಹಾರಿ ವಾಜಪೇಯಿ ಅವರು 1942 ಕ್ವಿಟ್ ಇಂಡಿಯಾ ಚಳವಳಿಯ ಮೂಲಕ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನಿಕಟವರ್ತಿಯಾಗಿ ಬೆಳೆದರು. ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರಿದರು. ವೀರ ಅರ್ಜುನ ಹಾಗೂ ಪಾಂಚಜನ್ಯ ಎನ್ನುವ ಎರಡು ಪತ್ರಿಕೆಗಳಿಗೆ ಪತ್ರಕರ್ತರಾಗಿ ಕವಿಯಾಗಿ ಸೇವೆ ಸಲ್ಲಿಸಿ ಭಾರತದ ರಾಜಕೀಯದಲ್ಲಿ ಬಹುಕಾಲದಿಂದ ಸಕ್ರಿಯರಾದವರು ಈ ಅಟಲ್ ಬಿಹಾರಿ ವಾಜಪೇಯಿ. ಇವರು ಭಾರತೀಯ ಜನಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. 1968 ಹಾಗೂ 1973 ಇವರು ಇದರ ಮುಖ್ಯಸ್ಥರಾಗಿದ್ದರು. 1957 ಲೋಕಸಭೆಗೆ ಶ್ರೀ ವಾಜಪೇಯಿ ಅವರು ಮೊದಲ ಬಾರಿ ಆಯ್ಕೆಯಾದರು. 1977 ಜನತಾ ಪಕ್ಷ ಸ್ಥಾಪನೆಯಾಗುವವರೆಗೂ ಜನಸಂಘದ ನಾಯಕರಾಗಿದ್ದರು. 1996 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಮತಗಳನ್ನು ಪಡೆದ ಏಕೈಕ ಪಕ್ಷವಾಗಿ ಹೊರಹೊಮ್ಮಿತ್ತು. 519 ಸೀಟುಗಳ ಪೈಕಿ ಬಿಜೆಪಿ 187 ಸೀಟುಗಳನ್ನು ಗೆದ್ದರೆ ಕಾಂಗ್ರೆಸ್ 140 ಹಾಗೂ ಬಿಜೆಪಿಯೇತರ ಕಾಂಗ್ರೆಸ್ಯೇತರ ಪಕ್ಷಗಳ ಸಂಘ ಯುನೈಟೆಡ್ ಫ್ರಂಟ್ 192 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಹೆಚ್ಚು ಸೀಟು ಪಡೆದ ಏಕೈಕ ಪಕ್ಷವಾದ ಬಿಜೆಪಿಗೆ ಸರ್ಕಾರ ರಚಿಸಲು ಆಗಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರು ಆಹ್ವಾನ ನೀಡಿದರು. ಸ್ಥಳೀಯ ಹಾಗೂ ಕಾಂಗ್ರೆಸ್ಯೇತರ ಪಕ್ಷಗಳು ಬಿಜೆಪಿ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡಬಹುದೆಂದು ಭಾವಿಸಿ ವಾಜಪೇಯಿ ಭಾರತದ 10ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಬಿಜೆಪಿ ನಾಯಕತ್ವದಲ್ಲಿ ಸರ್ಕಾರ ರಚನೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಯುನೈಟೆಡ್ ಫ್ರಂಟ್ ಬಹುಮತ ಸಾಧಿಸಲು ಕಾಂಗ್ರೆಸ್ ಅನ್ನು ಬಾಹ್ಯ ಬೆಂಬಲಕ್ಕಾಗಿ ಯಾಚಿಸಿತು. ಆದರೆ ನಂತರ ವಾಜಪೇಯಿ ಕೇಂದ್ರದಲ್ಲಿ ಬಹುಮತ ಸಾಧಿಸಲು ಸಾಧ್ಯವಾಗಲೇ ಇಲ್ಲ. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ದೇಶ ಕಳೆದುಕೊಂಡು ಕಂಬನಿ ಮಿಡಿಯುತ್ತಿದೆ. ಅವರ ಆದರ್ಶ ತತ್ವ ವಿಚಾರಗಳು ನಿಸ್ವಾರ್ಥ ರಾಜಕಾರಣಕ್ಕೆ ಹಲವು ಜನ ಕಂಬನಿ ಮಿಡಿದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇಡೀ ದೇಶ ಶ್ರದ್ಧಾಂಜಲಿ ಸಲ್ಲಿಸುತ್ತಿದೆ. ನಮ್ಮ ಭಾಗದಲ್ಲಿ ಮಳೆ ಬರೋದೇ ಅಪರೂಪ. ಇನ್ನು ಮಳೆ ಬಂದ್ರೆ ಖುಷಿ ಪಡ್ಬೇಕೋ ಇಲ್ಲ ಇಲ್ಲಿನ ರಸ್ತೆಗಳನ್ನು ನೋಡಿ ಶಾಪ ಹಾಕ್ಬೇಕು ಅನ್ನೋದೇ ತಿಳಿತಿಲ್ಲ. ನಿನ್ನೆ ಸುರಿದ ಮಳೆಗೆ ನಗರದ ಬಹುತೇಕ ಮುಖ್ಯ ರಸ್ತೆಗಳೆಲ್ಲ ಗುಂಡಿಮಯಗಳಾಗಿದ್ದು ಜೀವ ಕೈಲಿ ಹಿಡಿದು ವಾಹನ ಸಹಾರರು ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ನೋಡಿ ಸ್ವಾಮಿ, ಇದೇನ್ ರಸ್ತೆಗಳ, ಚೈನಾ ಮೇಡ್ ಐಟಮ್ಸ್ ತರ ಹೊರಹೋದ ಜೀವ ವಾಪಸ್ ಮನೆಗೆ ಸೇಫ್ ಆಗಿ ಬರೋ ಗ್ಯಾರಂಟಿನೇ ಇಲ್ಲ ಅನ್ನೋ ತರ ನಮ್ಮ ಬಲಿಗಾಗಿ ಗುಂಡಿಗಳು ಕಾದಿವೆ. ಮಳೆ ಬೀಳುವ ಪ್ರದೇಶದಲ್ಲಿನೂ ರಸ್ತೆಗಳು ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿರುತ್ತವೆ. ಮಳೆಯೇ ಅಪರೂಪವಾಗಿರುವ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದ್ಸಾರಿ ಮಳೆಯಾದ್ರೆ ಸಾಕು, ಗುಂಡಿಗಳು ಬಾಯ್ತೆರೆದು ಅಪಘಾತಕ್ಕೆ ಆಹ್ವಾನಿಸುತ್ತಿವೆ.
ಬಾರಿ ಅವೈಜ್ಞಾನಿಕವಾಗಿ ಮ್ಯಾನ್ ಹೋಲ್ ನಿರ್ಮಿಸಿದ್ದಕ್ಕೆ ಬದುಕಿ ಬಾಳಬೇಕಾದ ಯುವತಿಯೋರ್ವಳು ಮುಖ್ಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾವಗೀಡಾಗಿದ್ದಾಳೆ. ರಸ್ತೆ ನಿರ್ಮಿಸುವಲ್ಲಿ ಬದ್ಧತೆ ತೋರದೆ ಗುಂಡಿಗಳಿಗೆಲ್ಲ ತೇಪೆ ಹಚ್ಚುವ ಕಾರ್ಯ ಮಾತ್ರ ಮಾಡಿ ಸರ್ಕಾರದ ಹಣವನ್ನು ಗುಳು ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತವೆ. ಇನ್ನು ಇಲ್ಲಿನ ರಸ್ತೆಗಳ ಪರಿಸ್ಥಿತಿ ಕುರಿತು ವಾಹನ ಸವಾರರೊಬ್ಬರು ಮಾತನಾಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗಾಡೋ ಅಧಿಕಾರಿಗಳೇ, ಬದ್ಧತೆ ಇರದ ರಾಜಕಾರಣಿಗಳೇ, ನಿಮ್ಗೆಲ್ಲಿ ಸ್ವಾಮಿ ಸಾರ್ವಜನಿಕರ ಸಮಸ್ಯೆ ತಿಳಿಯೋದು ಅನ್ನೋದು ಹಲವರ ಪ್ರಶ್ನೆಯಾಗಿದೆ. ನಗರದಲ್ಲಿ ಇನ್ನು ಬಹಳಷ್ಟು ಸುಧಾರಣೆ ಆಗಬೇಕಾಗಿದೆ. ಅದರಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ, ಇನ್ನೇನೋ ಸ್ವಲ್ಪ ಮೈನರ್ ಅಲ್ಲಿ ಇಲ್ಲಿ ಕೆಲವು ರೋಡ್ಗಳು. ಈಗ ಶರಣ ಬಸವೇಶ್ವರ ಗುಡಿಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋ ತನಕ ಅಲ್ಲಿ ಇಲ್ಲಿ ಟಗ್ಗೆಗಳು ಬಿದ್ದಿದ್ದು, ಆಮೇಲೆ ಸೂಪರ್ ಮಾರ್ಕೆಟ್ಲಿಂದ ಶರಣ ಬಸವೇಶ್ವರ ಗುಡಿ ಕಡೆ ಬರೋ ಅಲ್ಲಿ ಇಲ್ಲಿ ಟಗ್ಗೆಗಳು ಬಿದ್ದಿದ್ದು, ಆಮೇಲೆ ಜಗತ್ ಸರ್ಕಲ್ನಿಂದ ಟ್ಯಾಂಕ್ ಬಂಡ್ ರೋಡ್ ಮ್ಯಾಗ ಅಲ್ಲಿ ಟರ್ನಿಂಗ್ನಾಗ ಅಲ್ಲಿ ಇಲ್ಲಿ ಟಗ್ಗೆಗಳು, ಆ ಟಗ್ಗೆಗಳಿಂದ ಕೆಲವು ಅನಾಹುತಗಳು ಆಗ್ತಾಯಿದ್ದಾವೆ. ಎರಡನೇದಾಗಿ ನಮ್ಮ ಫೈರ್ ಸ್ಟೇಷನ್ ಹತ್ರ ಮಹಾನಗರ ಪಾಲಿಕೆಯವರು ಒಂದು ದೊಡ್ಡ ಡ್ರೈನ್ ಮಾಡಿದ್ರು. ಅದು ಖರ್ಗೆ ಸಾಹೇಬರು ಅನುದಾನದ ಎಚ್ ಕೆ ಆರ್ ಡಿ ಬಿ ಅನುದಾನದಲ್ಲಿ ಅವರು ಸುಮಾರು ಆರ್ಟಿಕಲ್ 371 ಜೇಲಿಂದ ಸುಮಾರು ಸಾವಿರಾರು ಕೋಟಿ ತೊಗೊಂಬಂದರು. ಅದರಿಂದ ಮಹಾನಗರ ಪಾಲಿಕೆಯವರು ಒಂದು ದೊಡ್ಡದಾಗಿ ಡ್ರೈನ್ ಮಾಡಿದ್ರು. ಆ ಡ್ರೈನ್ ಕೆಲಸ ಒಂದು ಅಪೂರ್ಣವಾಗಿ ನಿಂತಿದೆ, ಪೂರ್ಣ ಆಗಿಲ್ಲ. ಅದು ಒಂದಿಷ್ಟು ಮಹಾನಗರ ಪಾಲಿಕೆಯವರು ಸ್ವಲ್ಪ ಮನಸ್ಸು ಮಾಡಿದ್ರೆ, ಅದೊಂದಿಷ್ಟು ಕೆಲಸ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಸುತ್ತಮುತ್ತ ಮಹಾಲಕ್ಷ್ಮಿ ಲೇಔಟ್ ಜನರಿಗೆ, ಜನತಾ ಲೇಔಟ್ ಜನರಿಗೆ, ಕಲ್ಯಾಣ ನಗರ ಜನರಿಗೆ, ಲಕ್ಷಾನ್ ಜನರಿಗೆ ಅದರಲ್ಲಿಂದ ಒಂದು ದೊಡ್ಡ ಲಾಭ ಆಗ್ತದೆ. ಯಾಕೆ ಕಲ್ಯಾಣ ನಗರ ಜನರಿಗೆ, ಲಕ್ಷಾನ್ ಜನರಿಗೆ ಅದರಲ್ಲಿಂದ ಒಂದು ದೊಡ್ಡ ಲಾಭ ಆಗ್ತದೆ? ಯಾಕಂತಂದರೆ ಅದೊಂದು ಡ್ರೈನ್ ಅಪೂರ್ಣ ಆಗಿದ್ದ ಸಲುವಾಗಿ ಸ್ವಲ್ಪ ಮಳೆಗಾಲದಲ್ಲಿ ರೋಡಿನ ಮ್ಯಾಗೆ ನೀರು ಬಂದು ಮಂದಿಗೆಲ್ಲ ಸ್ವಲ್ಪ ಕೆಸರು ಹಾಕಿಸಿಂದ ಸ್ವಲ್ಪ ಗಾಡಿಯೆಲ್ಲ ಸ್ಕಿಡ್ ಹಾಕಿಸಿಂದ ಬೀಳೋದು, ಅದು ಒಂದು ಸ್ವಲ್ಪ ಬಹಳಷ್ಟು ಇದಾಗ್ತವೆ. ನಗರದ ಹಳೆಯ ಚೌಕ್ ಪೊಲೀಸ್ ಠಾಣೆಯಲ್ಲಿ ಸಿಟಿ ಕಮಾಂಡ್ ಸೆಂಟರ್ ಅಸ್ತಿತ್ವಕ್ಕೆ ತರಲಾಗಿದ್ದು, ನೂತನ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕಿ ಖನಿಸಾ ಫಾತಿಮಾ ಬೇಗಂ ಚಾಲನೆ ನೀಡಿದರು. ಚೌಕ್ ಪೊಲೀಸ್ ಠಾಣೆಯನ್ನು ನವೀಕರಿಸಿ ಸಿಟಿ ಕಮಾಂಡರ್ ಸೆಂಟರ್, ಮಹಾನಗರ ಜಾಗೃತಿ ಕೇಂದ್ರ, ನಿರ್ಭಯಾ ಕೇಂದ್ರ ಮತ್ತು ಕೌನ್ಸೆಲಿಂಗ್ ಕೇಂದ್ರ ಆರಂಭಿಸಲಾಗಿದೆ. ಕೇಂದ್ರಕ್ಕೆ ಚಾಲನೆ ನೀಡಿದ ಸಚಿವರು ಪೊಲೀಸರಿಗೆ ನೀಡಿದ ನೂತನ ಪಿಂಕ್ ಕಾರು, ಬೈಕ್ ಮತ್ತು ಸೈಕಲ್ಗಳನ್ನು ಉದ್ಘಾಟಿಸಿದರು.
ಸೆಂಟರ್ ಒಂದು ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಒಂದು ನಿರ್ಭಯ ಸೆಂಟರ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಪ್ರತ್ಯೇಕವಾದಂಥ ಕಚೇರಿ ಇರುತ್ತೆ, ಇಲ್ಲಿ ನಿಮ್ಮ ಗಂಡ ಹೆಂಡತಿ ಜಗಳ ಇರ್ಬೋದು, ಈವ್ ಟೀಸಿಂಗ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಿದ್ಯಾರ್ಥಿನಿಗಳಿಗೆ ತೊಂದರೆ ಇರುವಂಥ ತೊಂದರೆ ಆಗುವಂಥ ವಿಷಯಗಳಿರ್ಬೋದು, ಅವರಿಗೆ ಇಲ್ಲಿ ಕೌನ್ಸಿಲಿಂಗ್ ಮಾಡುವಂಥ ಒಂದು ಕಚೇರಿ ಕೂಡ ನಾವು ತೆಗೆದಿದ್ದೀವಿ. ಮತ್ತು ವಿಶೇಷತೆ ಏನಪ್ಪ ಅಂದರೆ ಇವತ್ತು ಈ ಪಿಂಕ್ ಟೀಮ್ಸ್ ಅಂತ ಮಾಡಿದ್ದೀವಿ. ಇಲ್ಲಿ ಎರಡು ಗಾಡಿಗಳು ಕಂಪ್ಲೀಟ್ಲಿ ವುಮೆನ್ ಡ್ರಿವೆನ್ ಆ್ಯಸ್ ವೆಲ್ ಆ್ಯಸ್ ವುಮೆನ್ ಮಾನಿಟರ್ಡ್. ಕಾನ್ಸ್ಟೇಬಲ್ಗಳು ಕೂಡ ಮಹಿಳೆಯರೇ ಇರ್ತಾರೆ. ಸೊ ಇದು ಕೂಡ ವಿಶೇಷತೆ ಇದೆ. ಅದಲ್ಲದೆ ಇವತ್ತು 25 ಬೈಕ್ಗಳು ಇಮಿಡಿಯೇಟ್ ರೆಸ್ಪಾನ್ಸ್ಗೋಸ್ಕರ ಅವ್ರಿಗೆ ಕೂಡ 25 ಬೈಕ್ಗಳು ಕೂಡ ಇವತ್ತು ಉದ್ಘಾಟನೆ ಆಗಲಿದೆ. ಮತ್ತು ಸೈಕಲ್ ಶಾರ್ಟ್ ಡಿಸ್ಟೆನ್ಸಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಈ ಟ್ರಾಫಿಕ್ ದಟ್ಟಣೆ ಇರೋದ್ರಿಂದ ಹತ್ರ ಅಂದರೆ ಬೇಗ ಬರ್ಲಿಕ್ಕೆ ಆಗೋದಿಲ್ಲ ಹತ್ರ ಇರುವ. ನಂತರ ಸುದ್ದಿಗಾರರೊಡನೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 65-70% ಮಳೆ ಕೊರತೆ ಎದುರಾಗಿದ್ದು ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಚಿಂತನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕಾರಣ ಇಲ್ಲ ಆಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಸ್ವಲ್ಪ ಇನ್ನೂ ಆಸೆ ಇಟ್ಕೊಂಡಿದ್ದೀನಿ ಆ್ಯಾವ್ರೇಜ್ ರೈನ್ಫಾಲ್ ಅನ್ನೋ ಆಗುತ್ತೆ ಅಂತ. ಬಟ್ ಮುಖ್ಯಮಂತ್ರಿಗಳು ಬರೋ ಟೈಮ್ನಲ್ಲಿ ಬರ್ತಾರೆ. ಇಲ್ಲ ಶಾಬಾದಿಂದ ಸ್ವಲ್ಪ ಕಮ್ಮಿನೇ ಅದ ಶಾಬಾ ಜೇವರ್ಗಿ ಅಫ್ಜಲ್ಪುರ್ ಅಳನ್ ದೊಡ್ಡ ಹೊಡ್ತಾ ಇದೆ. ಜೇವರ್ಗಿನೂ ಆಲ್ಮೋಸ್ಟ್ ಅರೌಂಡ್ 65%, ಬಟ್ ಮೋರ್ ದೆನ್ 70% ಅಳನ್ ಆ್ಯಂಡ್ ಅಫ್ಜಲ್ಪುರ್ನಲ್ಲಿ. ಇವತ್ತು ಇವನ್ ಮಹಾರಾಷ್ಟ್ರ ಬ್ಯಾರೇಜಿಂದನೂ ಬಿಡಿಸ್ಲಿಕ್ಕೆ ಈಗಾಗಲೇ ಡಿ ಸಿ ಅವರು ನಾವು ಮಾತಾಡ್ಕೊಂಡು ಒಂದು ಪತ್ರ ಬರೆದಿದ್ದೀವಿ. ಅದನ್ನು ಜನಸಂಪನ್ಮೂಲ ಸಚಿವರಿಗೆ 17 ನಾನು ಹೋಗಿ ಭೇಟಿಯಾಗಿ ವೈಯಕ್ತಿಕವಾಗಿ ಸಲ್ಲಿಸಿ ಅವರಿಗೂ ಕೂಡ ನಾನು ಮನವಿ ಮಾಡ್ಕೋತಿದ್ದೀನಿ. ಜಿಲ್ಲೆಯಲ್ಲಿ ಮಳೆಯ ತೀವ್ರ ಕೊರತೆಯಿಂದಾಗಿ ಬೆಳೆಗಳು ಒಣಗಲಾರಂಭಿಸಿವೆ. 2 ದಿನಗಳಿಂದ ಕೆಲವೆಡೆ ಅಲ್ಪ ಸ್ವಲ್ಪ ಮಳೆಯಾಗಿದೆ. ಆದರೆ 1 ವಾರದಲ್ಲಿ ಸಮರ್ಪಕ ಮಳೆ ಬಾರದೇ ಇದ್ದಲ್ಲಿ ಬೆಳೆಗಳಿಗೆ ಸಂಕಷ್ಟ ಎದುರಾಗಲಿದೆ. ಈ ಹಿನ್ನೆಲೆಯಲ್ಲಿ ಮೋಡ ಬಿತ್ತನೆ ಕುರಿತಾಗಿಯೂ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆ ಚರ್ಚಿಸಲಾಗಿದೆ. 1-2 ದಿನ ಕಾದು ನೋಡಿ ಮೋಡ ಬಿತ್ತನೆ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಡಿಸ್ಕ್ರಿಷನ್ ಆಫ್ ಗೌರ್ಮೆಂಟ್ ಆಲ್ಸೋ ಅಲ್ವಾ. ಈಗ ನಾವು ಅದು ತಗೊಂಡು ನೀವು ಗ್ರಾಮೀಣ ಮಟ್ಟಕ್ಕೆ ಹಾಕ್ತಾ ಇದ್ದೀರಾ ಅಂದರೆ ಕುಡಿಯೋ ನೀರಿಗಿಂತ ಏನು ಇಂಪಾರ್ಟೆಂಟ್ ಇದೆ ಹೇಳಿ. ಆಮೇಲೆ ಅದು ಒಂದು ಕೇಳ್ಬಿಡಿ ನನ್ನ ಫುಲ್ ಮಾತು, ಆಮೇಲೆ ತಾವು ನಿರ್ಧಾರಗಳು ತಗೊಳ್ಳಿ. ಒಂದನೇ ಅದು, ಇನ್ನೂ ಒಂದು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. HKRDB ಫಂಡ್ಸ್ ಕೂಡ ಇದೇನಾದರೂ ಮ್ಯಾಕ್ರೋನಲ್ಲಿ ಇಮಿಡಿಯೇಟಾಗಿ ಹಾಕಿ ತೊಗೋಬೋದಾ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಯಾವುದರಲ್ಲಿ ತುರ್ತಾಗಿ ನಮಗೆ ಅನುದಾನ ಸಿಗುತ್ತೆ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಅದಕ್ಕೆ ದುರಸ್ತಿ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ತಾವು ಹೇಳ್ದಂಗೆ ಟ್ಯಾಂಕರ್ ಮೂಲಕ ಈಗ ಸಪ್ಲೈ ಮಾಡ್ತಾ ಇದ್ವಿ. ಬಟ್ ಅದನ್ನು ಕೂಡ ಟೈಮ್ ಆಗುತ್ತೆ. ಬಟ್ ನವೆಂಬರ್ ತನಕ ಸ್ವಲ್ಪ ಯಾವುದೇ ತೊಂದರೆ ಆಗಲಾರ್ದಂತೆ ನೋಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳು ನಿರೀಕ್ಷಿಸಿ. ಕಲಬುರಗಿಯಲ್ಲಿ ಮಳೆಯ ಅವಾಂತರ, ಮಹಾಮಳೆಗೆ ಕುಸಿದ ಗೋಡೆ, 3 ದುರ್ಮರಣ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್. The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮಳೆ ಇಲ್ಲದೆ ಕಂಗಾಲಾಗಿದ್ದ ಕಲಬುರಗಿ ಜಿಲ್ಲೆಯ ಜನತೆಗೆ ನಿನ್ನೆಯಿಂದ ಮಳೆರಾಯನ ಕೃಪೆ ತೋರಿದ್ದಾನೆ. ಮೊದಲ ದಿನವೇ ಮೂವರನ್ನು ಬಲಿ ಪಡೆದಿದೆ. ಕಲಬುರಗಿಯ ಹುಡುಗ ಉದಯೋನ್ಮುಖ ನಾಯಕ ನಟ ಶರಣರಾಜ್ ಅವರ ನೂತನ ಕಣ್ಮಣಿ ಕಿರುಚಿತ್ರದ ಪ್ರದರ್ಶನ ಸಮಾರಂಭವನ್ನು ನಗರದ ಶೆಟ್ಟಿ ಮಲ್ಟಿಫ್ಯಾಕ್ಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗಿಸಿ ಹಾಗೂ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶರಣರಾಜ್ ಹಾಗೂ ಸ್ನೇಹಿತರು ನೆರವೇರಿಸಿದರು. ನಂತರ ಸ್ನೇಹಿತರ ಬಳಗದ ವತಿಯಿಂದ ಶರಣರಾಜ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆ ಬಳಿಕ ಕೇಕ್ ಕತ್ತರಿಸಿ ಕಣ್ಮಣಿ ಕಿರುಚಿತ್ರದ ಪ್ರದರ್ಶನಕ್ಕೆ ಶರಣರಾಜ್ ಅವರು ಚಾಲನೆ ನೀಡಿದರು. ಒಳ್ಳೆ ಹುಡುಗ ಅಂತ ಮಾತಾಡ್ತಿದ್ದೆ, ಆದ್ರೆ ನಿನ್ ಮನ್ಸಲ್ಲಿ ಇಷ್ಟ ಕೆಟ್ಟ ಉದ್ದೇಶ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ನಿನ್ ಮುಖ ನೋಡಕ್ಕೂ
ಇಷ್ಟಪಡ್ತಿರ್ಲಿಲ್ಲ. ಅಲ್ಲ, ನಿನ್ ಮುಖ ನೀ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ನೀನು, ನಿನ್ ವೇಷ. ನಂತರ ಮಾಧ್ಯಮದವರೊಡನೆ ಮಾತನಾಡಿದ ಅವರು ಕಣ್ಮಣಿ ಕಿರುಚಿತ್ರದ ಕಥೆ ಹಾಗೂ ಶೂಟಿಂಗ್ ಕುರಿತು ತಮ್ಮ ಅನುಭವ ಹಂಚಿಕೊಂಡರು. ನಂದು ಕಣ್ಮಣಿ ಅಂತ ಕಿರುಚಿತ್ರ ರಿಲೀಸ್ ಮಾಡಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ನಮ್ಮೆಲ್ಲ ಎಲ್ಲ ಊರಿಂದ ಎಲ್ಲ ಅಭಿಮಾನಿ ಬಂದೆಲ್ಲ ನೋಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗಿದೆ, ಒಂದು ಹೋಪ್ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ನೋಡ್ಬೇಕು ಸರ್. ಮುಕುನ್ ಪಾತ್ರ ತುಂಬ ಡಿಫಿಕಲ್ಟ್ ಇದೆ ಸರ್. ಮುಕುನ್ ಪಾತ್ರ ಮಾಡಬೇಕಂತಂದ್ರೆ ಎಲ್ಲ ಪಾತ್ರ ಮಾಡ್ಬೋದು, ಬಟ್ ಮುಕುನ್ ಪಾತ್ರ ಮಾಡಬೇಕು, ಮೂಕಾಗಲಿ ಕುರುಡಾಗಲಿ ಕುಂಟಾಗಲಿ ಪಾತ್ರ ಮಾಡೋದು ತುಂಬ ಡಿಫಿಕಲ್ಟ್ ಸರ್. ಬಟ್ ಏನೋ ನನಗೆ ಒಂದು ಪ್ರಯತ್ನ ಮಾಡಿದ್ದೀನಿ ಸರ್, ಅಷ್ಟೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಮಾಡಿದ್ದೀನಿ ಸರ್ ಒಂದು ಒಳ್ಳೆ ಪ್ರಯತ್ನ. ಶೂಟಿಂಗ್ ಆಗಿದ್ದು ಎಲ್ಲ ಫುಲ್ ಸಕಲೇಶ್ಪುರದಲ್ಲಿ, ಫುಲ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಸಕಲೇಶ್ಪುರದಲ್ಲಿ. ಮತ್ತು ಜೊತೆಯಲ್ಲಿ ನನ್ನ ಇವರು ಹೀರೋಯಿನ್ ಆದಂಥ ಉದಯ್ ಟಿ ವಿಯಲ್ಲಿ ಆ್ಯಂಕರ್ ಇದ್ದಾರೆ ಸ್ವಾತಿ ಅಂತ, ಅವರು ಕೂಡ ನನ್ನ ಜೊತೆ ಒಂದು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಈ ಕಣ್ಮಣಿ ಚಿತ್ರದಲ್ಲಿ. ಮೂವಿ ಮೆಸೇಜ್ ಅಂತಂದರೆ ಇವಾಗಿನ ಇವಾಗ ಪ್ರೆಸೆಂಟ್ ಇವಾಗ 18-26-28 ವಯಸ್ಸಿರೋ ಯುವಜ್ದವ್ರಿಗೆ ಒಂದು ಲವ್ ಬಗ್ಗೆ ಒಂದು ಯಾವ ಥರಪ್ಪ ಅಂದರೆ ಲವ್ ಅಂತಂದರೆ ಬರೀ ರಿಚ್ ಇರೋರಲ್ಲಿ ಲವ್ ಬೇಕು, ಅವ್ರು ದುಡ್ಡಿರೋ ಲವ್ ಮಾತ್ರ ಮಾಡಬೇಕು ಅಂತ ಏನಿಲ್ಲ ಸರ್. ಒಂದು ಯಾವುದೇ ಪ್ರಕಾರ ಒಂದು ಮೂಕನಿಗೂ ಲವ್ ಆಗೋದು ಸರ್. ಆ ಥರ ಒಂದು ಸಸ್ಮೆನ್ ಒಂದು ಸ್ಟೋರಿ ಇದೆ ಸರ್, ನೋಡ್ಬೇಕು ಸರ್ ಅದು. ಆ ಬಳಿಕ ಮಾತನಾಡಿದ ಶರಣರಾಜ್ ಅವರ ಸ್ನೇಹಿತ ಗುರು ಬಂಡಿ ಕಣ್ಮಣಿ ಚಿತ್ರಕ್ಕೆ ಹಾಗೂ ಶರಣರಾಜ್ ಅವರಿಗೆ ಯಶಸ್ವಿಯಾಗಲೆಂದು ಶುಭ ಕೋರಿದರು. ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಕಣ್ಮಣಿ ಅನ್ನೋ ಒಂದು ಕಿರುಚಿತ್ರ ಮೆಸೇಜ್ ಓರಿಯೆಂಟೆಡ್ ಅಂದರೆ ಐ ಡೊನೇಟ್ ಮೆಸೇಜ್ ಓರಿಯೆಂಟೆಡ್ ಒಂದು ಫಿಲಮನ್ನು ನಮ್ಮ ಕಲಬುರಗಿ ಕಂದ ಅಂತಲೇ ಹೇಳ್ಬೋದು, ಶೈನಿಂಗ್ ಸ್ಟಾರ್ ಶರಣರಾಜ್ ಅಂತೇಳಿ ನಮ್ಮ ಕಲಬುರಗಿದು ಒಂದು ಕಲಬುರಗಿ ರ್ಯಾಪ್ ಸಾಂಗ್ ಅಂತ ಒಂದು ಹೇಳಿ ಮಾಡಿಬಿಟ್ಟು ಗುಲ್ಬರ್ಗದೆಲ್ಲ ನೆಲೆ ಕನ್ನಡ ನೆಲೆ ಭಾಷೆ ಎಲ್ಲ ತಿಳಿಸ್ಬಿಟ್ಟು ಅದೊಂದು ಸಾಂಗ್ ಹಿಟ್ಟಿದ್ವಿ. ಈಗ ಕನ್ನಡ ಇದು ಖಂಡಿತವಾಗಿ 100% ಹಿಟ್ ಆಗ್ತದೆ ಅಂತೇಳಿ ನಾವು ಹೇಳ್ತೀವಿ. ಯೂಟ್ಯೂಬ್ನಲ್ಲಿ ಒಂದು ಟ್ರೆಂಡ್ ಮಾಡಬೇಕು, ನಮ್ಮ ಕಲಬುರಗಿ ಕಲಾವಿದ ಶರಣರಾಜ್ ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕನ್ನೋದೇ ನಮ್ಮದು ಒಂದು ಹಾರೈಕೆ ಅಂತ ಈ ಮೂಲಕ ಹೇಳಿ. ಈ ಸಂದರ್ಭದಲ್ಲಿ ರಾಕೇಶ್ ಬಿರಾದಾರ್, ವೀರೇಶ್ ಚಿನ್ಗುಡಿ, ಶಿವು ಮಠಪತಿ, ರವಿ ಗಾಜ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಪಿಡಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ 2018 ಸಾಲಿನ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. आपसे जो प्यार आप जिनसे प्यार करते हैं उनके साथ उसकी पेड़ की छांव में बैठ के वहां पे आपका दिन गुजारना है तो आपको कुछ करना है. बिलीव मी, इफ टुडे यू आर रिलैक्स टू सिट अंडर द शेड ऑफ अ ट्री इट इज बिकॉज समवन प्लांटेड अ ट्री एंड लाइफ इज फॉर दिस कंट्री. सो वी हैव इवॉल्व यू एंड वी वांट योर इन्वॉल्वमेंट. With that, I say thank you once again to the faculty of Arts and Camp. Going toward the program, now I call on Dr. ಕಲಬುರಗಿ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಜ್ಞಾನೋದಯ ವಿಷಯದ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಇಸ್ಲಾಂ ಹಾಗೂ ವೇದಿಕೆಯ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಯೋಗಿನಿ ಸಹೋದರಿ ಬ್ರಹ್ಮಕುಮಾರಿ ಕುಲ್ದೀಪ್ ಹಾಗೂ ಸಹೋದರಿ ಗೀತಾ ಸೇರಿದಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅನುಯಾಯಿಗಳು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ನಾಡ ಹಬ್ಬದಂತೆ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಹೈದರಾಬಾದ್ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು.
ಸಮಿತಿ ಇದೆ. ಆ ಸಮಿತಿಯನ್ನು ಹೊಸ ಸಮಿತಿಯನ್ನು ರಚನೆ ಮಾಡಬೇಕು ಅಂತಂದು ಇವತ್ತೊಂದು ಸುದ್ದಿಗೋಷ್ಠಿ ಕರೆದಿದ್ದೀನಿ. ಆ ಸುದ್ದಿಗೋಷ್ಠಿಯನ್ನು ಈಗ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಸಮಿತಿ ಏನಿದೆ, ಸಮಿತಿ ಸುಮಾರು 4-5 ವರ್ಷಗಳಿಂದ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಸೆಪ್ಟೆಂಬರ್ 17 ಆಚರಿಸಲ್ಪಡುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಈ ಬಾರಿ ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರನ್ನು ಜಿಲ್ಲಾಡಳಿತ ಆಹ್ವಾನಿಸಬೇಕು ಹಾಗೂ ಈ ಭಾಗದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ಗೌರವ ಸತ್ಕಾರ ಮಾಡಬೇಕೆಂದು ಅವರು ಆಗ್ರಹಿಸಿದ್ದರು. ಅನೇಕ ಶಾಲೆಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಅದೊಂದು ಹೈದರಾಬಾದ್ ಕರ್ನಾಟಕ ಭಾಗದ ಇತಿಹಾಸದ ಬಗ್ಗೆ ಆಗಿರ್ಬೋದು, ವಿಮೋಚನೆಯ ಒಂದು ಹೋರಾಟ ಆಗಿರ್ಬೋದು, ಅದು ಎಲ್ಲ ಇಲ್ಲಿವರೆಗೆ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು. ಆದರೆ ಈಗೇನಾಗಿದೆ 4-5 ವರ್ಷದಿಂದ ಅಂದರೆ ಎಲ್ಲೋ ಒಂದು ಕಡೆಗೆ ಆ ಸಮಿತಿಯಲ್ಲಿರುವಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ಉದಾಹರಣೆಗಾಗಿ ಅಮರನಾಥ್ ಪಾಟೀಲ್ ಅವರು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ, BG ಪಾಟೀಲ್ರು ಸದಸ್ಯರಿದ್ದಾರೆ, ನಮೋಶಿಯವರು ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಕಾರ್ಯದರ್ಶಿಗಳಾಗಿ ಲಕ್ಷ್ಮಣ ದಸ್ತಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಟ್ಟಾರೆ ಏನಾಗಿದೆ ಅಂದರೆ ಅವರಿಗೆ ಉನ್ನತ ಸ್ಥಾನದಲ್ಲಿ ಹೋಗಿರೋದ್ರಿಂದ, ಉನ್ನತ ಸ್ಥಾನದಲ್ಲಿರೋದ್ರಿಂದ ಒಟ್ಟಾರೆ ಈ ಶಾಲಾ ಕಾಲೇಜುಗಳಲ್ಲಿ ವಿಮೋಚನೆ ಕಾರ್ಯಕ್ರಮ ಬಂದಾಗ ಸಂದರ್ಭದಲ್ಲಿ ಇವತ್ತು ಆ ಕಾರ್ಯಕ್ರಮಗಳನ್ನು ಉಪನ್ಯಾಸ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲೋ ಒಂದು ಆಯೋಜನೆ ಮಾಡುವಲ್ಲಿ ಅವರು ಹಿಂದೇಟಾಗ್ತಾ ಇದ್ದಾರೆ. ಆ ಸಮಿತಿಗೆ ಕಳೆದ 1 ವರ್ಷದಿಂದ ನಿರ್ದೇಶಕ ಕಲಾವಿದರ ನೇಮಕ ಆಗಿದ್ರೂ ರಂಗಾಯಣವು ತನ್ಮೂಲಕ ಯಾವುದೇ ರೀತಿಯ ಪೂರಕವಾಗಿರಬೇಕಾದ ರಂಗ ಚಟುವಟಿಕೆಗಳು, ರಂಗಕ್ರಿಯೆಗಳು ನಡೆದಿಲ್ಲ ಎಂದು ಶಾಂತವೀರ ಮಠಪತಿ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ನಾಟಕೋತ್ಸವದಲ್ಲಿ 4 ನಾಟಕೋತ್ಸವ ಸರ್ಕಾರ ರಂಗ ಪ್ರತಿ ವರ್ಷ 3-4 ಕಲಾವಿದರನ್ನ ಹೊರಗಡೆ ಹಾಕಿದ್ದಾರೆ. ರಂಗ ಸಮಾಜದ ಬಯಲಾದ ನಮಗೆ ಕ್ರಮಕ್ಕಾಗಿ ಜರುಗಿಸಬಹುದು ಹೊರತಾಗಿ ಅವರೇ ಸ್ವತಃ ಯಾವುದೇ ಕಲಾವಿದರು ತೆಗಿತಕ್ಕಂಥ ಅಧಿಕಾರ ಅವರಿಗೆ. ಕಲಬುರಗಿ ರಂಗಾಯಣದ ನಿರ್ದೇಶಕರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಕೆಲವು ಕಲಾವಿದರನ್ನು ತೆಗೆದುಹಾಕಿ ತಮಗೆ ಬೇಕಾದ ಹಾಗೂ ರಂಗಾಯಣಕ್ಕೆ ಆಯ್ಕೆಯಾಗುವ ಮುಂಚೆ ಒಂದೂ ನಾಟಕದಲ್ಲಿ ನಟನೆ ಮಾಡದಂತಹ ಕಲಾವಿದರನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಆಯ್ಕೆ ಮಾಡಿಕೊಂಡು ರಂಗಾಯಣದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರಂಗಕರ್ಮಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ನಿಮಗೆ ನಾಟಕಗಳನ್ನ ಮಾಡಿಸಿ, ಮೃಚ್ಛಕಟಕ ಎಂಬ ನಾಟಕವನ್ನು ನಿರ್ದೇಶನ ಮಾಡಿಸಿ, ಮತ್ತು ನಿಮಗೆ ಜೀವಮಾನ ಇಡೀ ಸನ್ಮಾನ ಮಾಡ್ತೀನಿ ಅಂತೇಳಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಅವ್ರನ್ನ ಸನ್ಮಾನ ಕೂಡ ಮಾಡದೆ ಮತ್ತು ಆ ನಾಟಕವನ್ನು ಪ್ರದರ್ಶನ ಮಾಡದೆ ಅವರಿಗೆ ಅವಮಾನ ಮಾಡಿ ಇಲ್ಲಿಂದ ಕಳಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಒಂದು ದುಃಖ ತರುವಂಥ ಮತ್ತು ಅಸಮಾಧಾನಕರವಾದ ಒಂದು ಸಂಗತಿ ಅಂತ ನಾವು ಹೇಳ್ಬೋದು. ಇದಲ್ಲದೆ ಮಹೇಶ್ ಪಾಟೀಲ್ ಅವರು ಇವೆಲ್ಲ ಸಿಲ್ಲಿ ಮ್ಯಾಟರ್ ಆದರೂ ಕೂಡ ಇನ್ನೂ ಸಾಕಷ್ಟು ಅಲ್ಲಿಗೆ ಹೋದವ್ರನ್ನ ಅನುಮಾನದಿಂದ ನೋಡೋದು, ನೀವು ಮೊಬೈಲು ರೆಕಾರ್ಡಿಂಗ್ ಇಟ್ಕೊಂಡಿದ್ರೇನಂತ ಅನ್ನೋದು, ಅವ್ರ ಜೊತೆ ಹಿಂದೆ ಅಲ್ಲಿ ತನಕ ಗೇಟ್ ಹತ್ತಿರ ಹೋಗಿ ನೋಡಿ ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ ಅಂದು, ಅಂದರೆ ಟೋಟಲಿ ಅಬ್ನಾರಲ್ ಥರ ಬಿಹೇವ್ ಮಾಡ್ತಾರೆ. ಅದು ಯಾಕೆ ಅಂತ ಇನ್ನೂವರೆಗೂ ನಾನು ಎಲ್ಲರ ಸಂಪರ್ಕದಲ್ಲಿ ತೊಗೊಳ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಮೊದಲಿನೆಲ್ಲ ಅವ್ರು ಏನು ಜಂಬದ ಮಾತಾಡ್ತಿದ್ರು, ಇಲ್ಲಿವರೆಗೂ ಅವರು ತಮ್ಮ ಕಾರ್ಯವೈಖರಿಯಿಂದ ವಿಫಲರಾಗಿದ್ದಾರೆ. ರಂಗಾಯಣ ಒಂದು ಕಾರ್ಯಯೋಜನೆಯಿಂದ ನಡೆಸ್ಕೊಂಡು ಹೋಗಲಿ ಅವರು ವಿಫಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸುನೀಲ್ ಮಾನ್ಪಡೆ, ಅಶೋಕ್ ಕುಮಾರ್ ಚಿತ್ಕೋಟೆ ಸೇರಿದಂತೆ ಇತರ ರಂಗ ಕಲಾವಿದರು, ರಂಗಕರ್ಮಿಗಳು ಉಪಸ್ಥಿತರಿದ್ದರು. ಜಮೀನಿನ ವಿಷಯಕ್ಕೆ ಸಂಬಂಧಿಸಿದಂತೆ ತನ್ನ ಪತಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ಕೊಲೆ ಮಾಡಲಾಗಿದ್ದು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಮಹಿಳೆಯೊಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದರು. ಅಂತ 5 ಮುಂಜಾನೆ 7 ಗಾಡಿ ಕುಂತ್ರಿ, ಸಾಯಂಕಾಲ 6 ಬಂದ್ರಿ ಕಾಳಮಂದ್ರಿಗೆ, ಅವರು ಮಧ್ಯಾಹ್ನ ಹೊಡೆದಿದ್ರಿ ಅವರು ಸಾಕಟ್ಟು, ಮತ್ತು ರಾತ್ರಿ ಭೀ ಅವರು ಹೊಸಿನಾಗ ಇದ್ದಿದ್ದಿಲ್ಲ ರೀ, ಮರುದಿವಸ ನಾನು ಎದುರೇ ಕುತ್ತಿಗೆ ಹೊತ್ತಿ ಕಲಾಸ್ ಮಾಡ್ದನ್ ರೀ. ನೀವು ಆ ಥರ ಮಾಡಬೇಡ್ರಿ, ನಮ್ಮ ಮನೆಯವ್ರಿಗೆ ಹೊಡಿಬೇಡ್ರಿ ಅಂತ ಎಷ್ಟು ಹೇಳಿದ್ರು ಬೀರಿ. ಅವ್ರು ಅಂದ್ರಿ ನೀನು ಕಲಾಸ್ ಮಾಡ್ತೀನಿ, ನೀ ಹೊರಗೆ ಬರೋದಿಲ್ಲ, ನೀ ಯಾರಿಗೂ ನಾನು ಹೇಳೋದಿಲ್ಲ, ನಿನ್ನ ಮಕ್ಕಳಿಗೆ ಕಲಾಸ್ ಮಾಡ್ತೀನಿ, ನೀನು ಕಲಾಸ್ ಮಾಡ್ತೀನಿ, ಇಷ್ಟೆಲ್ಲ ಮಾತಾಡಿದ್ರೆ ನಮ್ಗೆ ಭಾಳ ಅನ್ಯಾಯ ಆಗಿದ್ರಿ. ಕಲಬುರಗಿ ತಾಲೂಕಿನ ಕಲಮಂಡರಗಿ ಗ್ರಾಮದ 50 ಅಶೋಕ್ ಕಲಮಂಡರಗಿ ಎಂಬುವವರನ್ನು ಅದೇ ಗ್ರಾಮದ ಸಂತೋಷ್ ಬಿರಾದರ್ ಎಂಬ ವ್ಯಕ್ತಿಯು ಕೊಲೆ ಮಾಡಿದ್ದಾನೆಂದು ಮೃತನ ಪತ್ನಿ ಸುಲೋಚನಾ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡರು. ಕಲಾಸ್ ಮಾಡ್ಲಿಕ್ಕೆ ಇಟ್ಟಿನಿ,
ನಂದು ಸಾವಿಗೆ ನನ್ನ ಮಕ್ಕಳ ಸಾವಿಗೆ ಅವನೇ ಕಾರಣ ರೀ, ಅವನೇ ಜವಾಬ್ದಾರಿ ರೀ. ನಾ ಎಲ್ಲಿ ಹೇಳಂದ್ರೆ ಭೀ ಹೇಳ್ತೀನಿ ರೀ, ನನಗೆ ಅವನಿಂದ ನಮಗೆ ಭಾಳ ತ್ರಾಸದ ರೀ. ನಮಗೆ ಏನು ರೀ, ಏನು ರೀ, ನಮ್ಮ ಮೈದನ್ ರೀ. ಹಾಂ ಮೈದಾನ ರೀ, ಸಂತೋಷ್ ಬಿರೋದ ರೀ. ಏನು ರೀ, ಯಾವ ರೀತಿಲಿಂದ ಭೀ ನಮಗೆ ಸುಖ ಇಲ್ಲ ರೀ. 35 ವರ್ಷ ಐತೆ ರೀ ಅವ್ರ ಆಸ್ತಿ ಉಣ್ತಾರೆ ರೀ, ನಮಗೇನು ಇಲ್ಲ ರೀ. ನಾವು ಕೂಲಿ ಮಾಡಿ ಉಂಟೀನಿ ರೀ ಗುಲ್ಬರ್ಗ ಊರ 30 ವರ್ಷ ದಿನ ರೀ. ಎಲ್ಲಿ ಬರ್ತದ್ರಿ, ಏನು ಕೊಡಲ್ಲ ಅಂತಾನೆ ರೀ ಸಾಬ್ರಿ ಅವ. ನಾ ನಿನಗೇನು ಕೊಡಂಗಿಲ್ಲ, ನಿನಗೆ ನಿನಗೂ ಕಲಾಸ್ ಮಾಡ್ತೀನಿ, ನಿನ್ನ ಮಕ್ಕಳಿಗೂ ಕಲಾಸ್ ಮಾಡ್ತೀನಿ. ಇಲ್ಲರಿ ಹೊಲ ಇದು ನಮ್ಮ ಮನೆಯವ್ರ ಹೆಸರಲ್ಲೇ ಆಗ್ಯದ್ರಿ, ಅದು ಜೇಂಟ್ದಾಗ ಅದ ರೀ. 28 ಎಕರೆ ಆಸ್ತಿ, 4 ಮಂದಿಗೆ ಭಾಗ ಅಂತ ಅದ ರೀ. ಅದ್ರಾಗ ನಿನ್ನ ಹೆಸರಲ್ಲೇ ಭೀ ಕೊಡಲ್ಲ, ನಿನ್ನ ಮಕ್ಕಳಿಗೆ ಭೀ ಕೊಡಲ್ಲ ಅಂತಾನೆ ರೀ. ನಮಗೆ ಭಾಳ ಅತ್ಯಾಚಾರ ಅದ ರೀ ಅವ್ನು. 4 ಜನ ರೀ. ಹಾಂ ರೀ, ಹಾಂ ಇಲ್ರಿ ಜೇಂಟ್ ಅದ ರೀ. ಹಾಂ ರೀ, ನಮ್ದು ಕಾಳಮಂದ್ರಿಗೆ ರೀ. ಕಾಳಮಂದ್ರಿಗೆ ನಮಗೆ ನ್ಯಾಯ ಸಿಗ್ತಾ ಇಲ್ರಿ. ನಾ ಟಿವಿನ ಏನು ಮುಖಾಂತರ ಬಂದ, ಕೋರ್ಟ್ಲಿಂದ ಇದು ಮಾಡಿದ್ರಿ. ನಾ ಹೋಟೆಲ್ಲಿ ಹೋದ್ರೆ ಈಗ ಇಲ್ಲಿ 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 SBTC ಆಫೀಸ್ಗೆ ಬಂದ್ರೆ ಕಮಲಾಪುರ PSI ಬಲ್ಲಿ ಹೋಗೋಣವ್ರಿ. ಇಲ್ಲಿ ಕಮಲಾಪುರ PSI ಅಂತೂ ನನಗಂತೂ ಒಳಗೆ ಮಾಡ್ತೀನಿ ಅಂದೇನು ರೀ. 2 ಸಾರಿ ಸ್ವತಂತ್ರ ಸೇನಾನಿ ಬ್ರಿಟಿಷರ ಹುಟ್ಟಡಗಿಸಿದ ಧೀರ ಸಂಗೊಳ್ಳಿ ರಾಯಣ್ಣನ 221ನೇ ಜಯಂತಿಯನ್ನು ಮಹಾಗಾಂವ್ ಗ್ರಾಮದಲ್ಲಿ ಆಚರಿಸಲಾಯಿತು. ಮಾಜಿ ಪ್ರಧಾನಿ ಅಟಲ್ ಜಿ ಇನ್ನಿಲ್ಲ, ಶೋಕ ಸಾಗರದಲ್ಲಿ ಮುಳುಗಿದ ದೇಶದ ಜನತೆ, ಅಜಾತ ಶತ್ರುವಿಗೊಂದು ನಮನ. ರೀ ಸೋಕಾಲ್ ರಾಜಕಾರಣಿಗಳೇ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗೋದಲ್ಲ, ರಸ್ತೆ ಹಾಲತ್ ನೋಡ್ರಿ ಸ್ವಲ್ಪ. ಹದಗೆಟ್ಟ ರಸ್ತೆ ಗುಂಡಿಗಳಿಂದ ಸಾರ್ವಜನಿಕರ ದುಸ್ಥಿತಿ. ನಗರದ ಹಳೆಯ ಚೌಕ್ ಪೊಲೀಸ್ ಠಾಣೆಯಲ್ಲಿ ಸಿಟಿ ಕಮಾಂಡ್ ಸೆಂಟರ್ ಉದ್ಘಾಟನೆ. ಮಳೆಯಾಗದಿದ್ರೆ ಮೋಡ ಬಿತ್ತನೆಗೆ ಚಿಂತನೆ, ಪ್ರಿಯಾಂಕರ್ಗೆ ಹೇಳಿಕೆ. ಕಲಬುರಗಿಯಲ್ಲಿ ಮಳೆಯ ಅವಾಂತರ, ಮಹಾಮಳೆಗೆ ಕುಸಿದ ಗೋಡೆ, 3 ದುರ್ಮರಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.